ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ಮ ಅಮ್ಮವರ ಅಣ್ಣ ಅಂತ ಸುಮ್ಮನೆ ಇದ್ದೀನಿ, ಬೇರೆಯವರಾಗಿದ್ರೆ ನನ್ನ ಬಾಯಲ್ಲಿ ಬೇರೆ ಮಾತೆ ಬರ್ತಾ ಇತ್ತು. ಏ ಮಾತಾಡೋ ಮಾತಾಡೋ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ನನ್ನ ಮಗಳನ್ನ ಪ್ರೆಗ್ನೆಂಟ್ ಮಾಡ್ಬಿಟ್ಟು ಇಲ್ಲಿ ಯಾವಣ್ಣ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತಾಳಿ ಕಟ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಬೇಡ ಮಾವ, ಈ ಮದ್ವೆ ನಡಿಬಾರ್ದು ಅಂತ ನೀವು ಸುಳ್ಳಿನ ಕತೆನೆ ಕಟ್ತಾ ಇದ್ದೀರಾ. ನಾನ್ ಯಾಕೋ ಕಟ್ಟು ಕತೆ ಹೇಳಿ? ನನ್ನ ಮಗಳು ಜೀವನ ಈಗ ಪ್ರಶ್ನೆ ಆಗಿದೆ. ಮೊದಲು ಇದಕ್ಕೆ ಉತ್ತರ ಕೊಡು. ಇವಳಿಗೆ ಮೋಸ ಮಾಡಕ್ಕೆ ನಿನ್ಗೆ ಹೇಗೋ ಮನ್ಸು ಬಂತು? ಅಣ್ಣ, ದೀಕ್ಷನ್ ಜೊತೆ ವಿಘ್ನೇಶ್ ಸರಿಯಾಗಿ ಮಾತಾಡಿಲ್ಲ ಇದುವರೆಗೂ. ಇದೆಲ್ಲ ಹೇಗಣ್ಣ? ಪಂಕಜ, ರಾಧಿಕೆ ಹೇಳ್ದಂಗೆ ನಿಮ್ಮಣ್ಣ ಈ ಮದುವೆನ ನಿಲ್ಸಕ್ಕೆ ಎಲ್ಲ ಸುಳ್ಳಿನ ಕತೆ ಹೇಳ್ತಾ ಇದ್ದಾನೆ. ರಾಮೂರ್ತಿ, ನೀ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ಯಾ. ಮರ್ಯಾದೆಯಾಗಿ ಮದುವೆ ಮನೆ ಬಿಟ್ಬಿಟ್ಟು ಹೊರಗಡೆ ಹೊರಟೋಗು, ಇಲ್ಲ ಅಂದ್ರೆ ನಿನ್ಗೆ ಮರ್ಯಾದೆನೇ ಇರೋದಿಲ್ಲ. ಯೋ, ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕತ್ತಿಡ್ದ್ಬಿಟ್ಟು ಆಚೆ ತಡಬೇಕಾಗತ್ತೆ. ರಾಧಿಕಾ, ನಿಮ್ಮ ಅಣ್ಣನ ಸ್ವಲ್ಪ ಹೊತ್ತು ಸುಮ್ಮನೆ ಇರಕ್ಕೆ ಹೇಳು. ಅಣ್ಣ, ಏನಣ್ಣ ಇದೆಲ್ಲ? ವಿಘ್ನೇಶ್ ಹಾಗೆಲ್ಲ ಮಾಡೋನಲ್ಲ. ಹಾಗಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ದೀಕ್ಷಾ, ನಿನ್ನ ಬಾಯಿಂದ ನೀನೇ ಹೇಳಮ್ಮ. ಹೌದು, ನಾನೀಗ ಪ್ರೆಗ್ನೆಂಟ್. ಇದಕ್ಕೆ ಕಾರಣ ವಿಘ್ನೇಶ್. ಕೊನೆಗೆ ಆ ದೇವ್ರೆ ನಮಗ್ ಸಹಾಯ ಮಾಡ್ಬಿಟ್ಟ. ಓಂ ನಮಃ ಶಿವಾಯ. ನನಗೆ ಈ ಸಂತೋಷನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಕಡೆ. ಇನ್ನು ಈ ಮೊದಲೇ ನಡೆಯೋದಿಲ್ಲ. ಖೇಲ್ ಖತಮ್, ನಾಟಕ ಬಂದು. ದೀಕ್ಷಾ, ನಿನ್ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ನನ್ ಮಗ ಹಾಗೆ ಮಾಡೋನಲ್ಲ. ನೀನ್ ಯಾರಿಗೋಸ್ಕರ ಭಯ ಪಟ್ಕೊಂಡು ಹೀಗೆಲ್ಲ ಹೇಳ್ತಾ ಇದ್ಯಾ? ನನ್ ಮಗಳು ಯಾತಕ್ ಸುಳ್ಳು ಹೇಳ್ಬೇಕು? ಯಾವುದೇ ಹೆಣ್ಣಾದ್ರೂ ಮದ್ವೆಗ್ ಮುಂಚೆನೆ ಇಷ್ಟು ಜನರ ಮುಂದೆ ನಾನ್ ಪ್ರೆಗ್ನೆಂಟ್ ಅಂತ ಹೇಳ್ಕೊತಾಳ? ಹಾಗಿದ್ದು ನನ್ ಮಗಳು ಹೇಳ್ತಿದ್ದಾಳೆ ಅಂದ್ರೆ ಏನರ್ಥ? ನಿಜ ಅಂತ ತಾನೆ. ಅದಕ್ಕೆ ನೀವು ದೀಕ್ಷನ ವಿಘ್ನೇಶ ಕಟ್ಬೇಕು ಅಂತ ಅವಳನ್ನ ಎದುರಿಸಿ ಬೆದರಿಸಿ ಈ ತರ ಹೇಳ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅದು ನಿಮ್ ಯೋಚನೆಗೆ ಬಿಟ್ಟಿದ್ದು. ನನ್ ಮಗಳು ಹೇಳ್ತಾ ಇರೋದ್ ನಿಜಾನೇ. ಅತ್ಗೆ ಏನತ್ಗೆ ನೀವು? ನೋಡು ಪಂಕಜ, ನನ್ನ ಮಗಳ ಜೀವ ಮತ್ತೆ ಜೀವನ ಅದೆರಡು ನಿನ್ ಕೈನಲ್ಲೇ ಇದೆ. ಒಳ್ಳೆ ಮಾತಿಂದ ಆ ಗಮ್ಮಿನ ಬಿಟ್ಟು ನನ್ ಮಗಳು ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ಹೇಳು. ಇಲ್ಲ ಅಂದ್ರೆ ನಾವು ಮೂರು ಜನನು ಎಲ್ರ ಮುಂದೆನೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ. ಪಂಕಜ, ನೀನ್ ಏನ್ ಹೇಳಿದ್ರು ಅಷ್ಟೇ. ಇವತ್ತು ದೀಕ್ಷಾ ಕುತ್ತಿಗೆಗೆ ವಿಘ್ನೇಶ್ ತಾಲಿ ಕಟ್ಟಬೇಕು. ನೀವೇ ಮದ್ವೆ ನಡಿಬಾರ್ದು ಅಂತ ಸುಳ್ಳಿನ ಕತೆ ಕಟ್ಟಿ ಹೇಳ್ತಾ ಇದ್ದೀರಾ. ನೀವ್ ಹೇಳೋ ಸುಳ್ಳುಗಳಿಗೆಲ್ಲ ಇಲ್ಲಿ ಕಿವಿಗೊಡೋರು ಯಾರು ಇಲ್ಲ. ನೀವೇನ್ ಹೊರಡ್ಬೋದು ನೋಡಿ. ಈ ಮನುಷ್ಯ ಹೇಳ್ತಾ ಇರೋದೆಲ್ಲ ಅಪ್ಪಟ ಸುಳ್ಳು. ಈ ವ್ಯಕ್ತಿ ಮಾತನ್ನ ಯಾರು ನಂಬಕ್ ಹೋಗ್ಬೇಡಿ. ನನ್ನ ತಂಗಿ ಮಗ ಶ್ರೀಮಂತ ಅಂತ ಗೊತ್ತು ಮಾಡಿಕೊಂಡು ಎಲ್ಲ ಪೂರ್ತಿ ಆಸ್ತಿ ಹೊಡಿಬೇಕು ಅಂತ ತಾನೆ ಈ ಮದುವೆ ಪ್ಲಾನ್ ಮಾಡಿರೋದು. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಕ್ಕಿ ಮೂಟೆ? ಆಟ ಈಗ ಬೇರೆ ರೂಪನೇ ಪಡ್ಕೋತಾ ಇದೆ ಕಮಲು. ಹೌದು ಕಣ್ರಿ. ಓಂ ನಮಃ ಶಿವಾಯ. ಕಮಲು, ಪೊಲೀಸ್ ಮಾಮನೆ ಬಂದ್ಬಿಟ್ರಲ್ಲೇ बन्नी इन्स्पेक्ट्रे ऐन हेळ्तिदारे ರಾಮಮೂರ್ತಿ ಅವರೇ ನನ್ನ ಮಗಳು ಪ್ರೆಗ್ನೆಂಟ್ ಆಗೋದಕ್ಕೆ ವಿಘ್ನೇಶ ಕಾರಣ ಅಂತ ನಾನು ಹೇಳ್ತಾ ಇದ್ರೆ ಯಾರು ನಂಬ್ತಾ ಇಲ್ಲ ಸುಳ್ಳನ್ ಕತೆ ಹೇಳ್ತಾ ಇದ್ಯಾ ಅಂತ ಎಲ್ಲರೂ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ ನೋಡಿ ವಿಘ್ನೇಶ್ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ನಿಮ್ಮ ಇಷ್ಟದ ಪ್ರಕಾರ ಈ ಮದುವೆ ನಡೆಸಕ್ಕೆ ಸಾಧ್ಯ ಇಲ್ಲ ಈಗಲೇ ಮದುವೆ ನಿಲ್ಲಿಸ್ಬಿಡಿ ಕತ್ತಂ ಕತ್ತಂ ಸರ್ ಏನ್ ಸರ್ ಇದು ಅನ್ಯಾಯ ಇವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ನೀವು ಅದನ್ನ ನಂಬಿಟ್ರಾ इधर हिंदे ಏನೆಲ್ಲಾ ಇದೆ ಅಂತ ನೀವು ವಿಚಾರಿಸಿದಿರಾ ಹಲೋ ಮೇಡಂ ಒಂದು ನಿಮಿಷ ಮುಗ್ದೋಗಿರೋ ಕಥೆ ಎಲ್ಲ ನನಗೆ ಬೇಕಾಗಿಲ್ಲ ಅವರ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅದಕ್ಕೆ ಕಾರಣ ವಿಘ್ನೇಶ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಆಕ್ಷನ್ ತಗೊಂಡು ವಿಚಾರಣೆ ಮಾಡಬೇಕಲ್ವಾ ನೀವು ಏನೇ ಮಾತಾಡೋದಿದ್ರು ಸ್ಟೇಷನ್ ಗೆ ಬಂದು ಮಾತಾಡಿ ಸರ್ ನಾವು ಹೇಳೋ ಸ್ವಲ್ಪ ಕೇಳಿ ಇಲ್ಲ ಅಂತಂದ್ರೆ ಪ್ರೆಗ್ನೆಂಟ್ ಆಗಿರೋ ಈ ಹುಡುಗಿ ಕೂತ್ಗೆಗೆ ಇವನ ಕೈಯಲ್ಲಿ ತಾಳಿ ಕಟ್ಟಕ್ಕೆ ಹೇಳಿ ಕಮಲೋ ಆಟ ಅಲ್ಲಿ ನಡೀತಾ ಇರ್ಬೇಕಾದ್ರೆ ನಾವು ಇಲ್ಲಿ ಯಾಕೆ ಎಷ್ಟು ದೂರ ನಿಂತ್ಕೋಬೇಕು ಬಾ ನಾವು ಅಲ್ಲಿಗೆ ಹೋಗ್ಬಿಟ್ಟು ಡ್ರಾಮಾ ನೋಡೋಣ ಹೌದು ರೀ ಕರೆಕ್ಟ್ ಆಗಿ ಹೇಳಿದ್ರಿ ನಡೀರಿ ಹೋಗೋಣ ಬಾ ಹೋಗೋಣ ಗೊಂಬೆ ಆಡ್ಸೋನು ಮೇಲ್ ಕುಂತವನೇ ನೋಡಿ ನಾ ಹೇಳೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ ಮಗನಿಗಿರೋದು ಎರಡೇ ಆಪ್ಷನ್ ಅದರಲ್ಲೊಂದು ದೀಕ್ಷಾ ಜೊತೆ ಇವನ್ ಮದುವೆ ಮಾಡಿಸ್ಬೇಕು ಇಲ್ಲ ಅಂದ್ರೆ ನಿಮ್ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಇದ್ರಲ್ಲಿ ಯಾವ ಸರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಯ್ಯೋ पंकज नीन माताडदे हीगे सुम्ने निंतिद्रे एन अर्थ नन्न मगळु जीवनक्के ईग एन उत्तर कोड्तीया बेग ओंद तीर्मानक्के बा इल्ल अंद्रे विघ्नेश अरेस्ट आगोदन्न यारू तडेयोदक्के आगोदिल्ल ए गम्या निनगू विघ्नेश्गू मदुवे नडेयोदिल्ल अंत हेळिदे ताने इळि केळगे ए ಅವಳೆ ಕೆಳಗಡೆ ಇಳಿಬೇಕು ನೀನ್ ಯಾವ್ದೋ ಕಥೆನ ಹುಟ್ಟಿಸ್ಕೊಂಡು ಬಂದು ಈ ಮದುವೆನ ನಿಲ್ಸ್ಬಿಡಿ ಅಂತ ಹೇಳಿದ ತಕ್ಷಣ ಮದುವೆನ ನಿಲ್ಸ್ಬಿಡ್ಬೇಕಾ ಈ ಮದುವೆಗೋಸ್ಕರ ನನ್ನ ತಂಗಿ ರಾಧಿಕಾ ಎಷ್ಟು ಖರ್ಚು ಮಾಡಿದಾಳೆ ಗೊತ್ತಾ ನಿನ್ಗೆ ಏ ಮರ್ಯಾದೆ ಕೊಟ್ಟು ಮಾತಾಡೋ ಅವನು ಇವನು ಹೋಗೋ ಬಾರೋ ಅಂತ ಮಾತಾಡ್ದೆ ಅಷ್ಟೇ ನಿನಗೆ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ ಏನು ಮಾಡೋದು ಅಯ್ಯೋ ನಾನೊಬ್ಬ ಪೊಲೀಸ್ ಅಧಿಕಾರಿ ಮುಂದೆ ನಿಂತಿದ್ರು ಭಯ ಪಡದೆ ಹೊಡೆದಾಟಕ್ಕೆ ನಿಂತಿದ್ಯಾ ಎಷ್ಟು ಧೈರ್ಯ ನಿನಗೆ ಮೊದಲು ನಿನ್ನ ಅರೆಸ್ಟ್ ಮಾಡಿ ಒದ್ದು ಒಳಗೆ ಹಾಕ್ತೀನಿ ಹುಷಾರ್ ಸರ್ ಸರ್ ಏನೋ ತನ್ನ ತಂಗಿ ಮೇಲಿರೋ ಪ್ರೀತಿಗೆ ಹಾಗೆ ಮಾಡ್ಬಿಟ್ಟ ದಯವಿಟ್ಟು ಇವ್ನ ಕ್ಷಮಿಸ್ಬಿಡಿ ಸರ್ ವಿಘ್ನೇಶ್ ನಾನು ನಿಮಗೆ 5 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ದೀಕ್ಷಾ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಬೇಕಾಗುತ್ತೆ ಲೇ ಕಾಶಿ ನನಗೇನೋ ಈ ಅಕ್ಕಿ ಮೂಟೆ ಹೇಳ್ತಾ ಇರೋದು ನಿಜ ಅನ್ನಿಸ್ತಿದೆ ವಿಘ್ನೇಶ್ಗೆ ಹುಡುಗಿರ್ ಶೋಕಿ ಅಲ್ಲಿ ದೀಕ್ಷನ್ ಕೈ ಕೊಟ್ಟು ಇಲ್ಲಿ ಗಮ್ಯನ್ ಕೈ ಹಿಡಿಯೋದಕ್ಕೆ ಬಂದಿದ್ದಾನೆ ಇವನು ತಪ್ಪು ಮಾಡಿರೋದಕ್ಕೆ ಕಣೋ ಏನೂ ಮಾತಾಡದೆ ಗುಮ್ಮಂತರ ನಿಂತಿದ್ದಾನೆ ನ್ಯಾಯವಾಗಿ ನೋಡಿದ್ರೆ ಆ ಅಕ್ಕಿ ಮೂಟೆ ಅಂತದಕ್ಕೆ ಬರೋದು ನಮ್ಮ ಮನೆ ಮಗಳಿಗೆ ಮೋಸ ಮಾಡ್ತಾ ಇದ್ದಾನಲ್ಲ ಆ ವಿಘ್ನೇಶನ ತದಕಬೇಕು ನಿಂದೆ ಕಣ ಎಲ್ಲ ತಪ್ಪು ನೀವದ್ರ ಹಿಡ್ಕೊಡ್ರಿ ವಿಘ್ನೇಶ್ ವಿಘ್ನೇಶ್ ಅಣ್ಣ ಸಣ್ಣದಾಗಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದು ಜೋರಾಗಿ ಉರಿಯಾಗಿ ಮಾಡೋದ್ರಲ್ಲಿ ನಮ್ಮ ಕಾಶಿ ತುಂಬಾ ಕಿಲಾಡಿ ಕಣೆ काशी सर नन सर ओडीरा हेण्मक्ल मोस इवन ओडीरी सर ना मतडताी निपाड़ी नहीं होताने दौड़प यह विघ्नेश निजवाग्लू मोस्कार दौड़प राधिका इवन नम मन अलियन बरोद बेड़ मद्वेन कैंसल मोण काशी नान स्वल्प ताळ्मेयिंद केळु इदरल्लि नम तंगी जीवनाने अडगिदे सुम्मने आत्र पट्टु एनेनो बायिगे बंद हागे माताडबेड नीनु गम्यन जीवनद बग्गे योचने माड्तिद्या निज आद्रे ई हुडुगी जीवन ಇವಳಿಗೂ ಹೆಚ್ಚು ಕಮ್ಮಿ ನಮ್ಮ ಗಮ್ಯನ ವಯಸ್ಸು ತಾನೆ ಹಾಗಾದ್ರೆ ಇವಳಿಗೆ ಮೋಸ ಆದ್ರೆ ಪರವಾಗಿಲ್ವಾ ಸರಿ ಬಿಡು ಈ ಹುಡುಗಿ ಜಾಗದಲ್ಲಿ ನಮ್ಮ ಗಮ್ಯ ಏನಾದರೂ ಪ್ರೆಗ್ನೆಂಟ್ ಆಗಿದ್ದಿದ್ರೆ ನೀನು ನೋಡ್ಕೊಂಡು ಸುಮ್ಮನೆ ಇರ್ತಿದ್ದಾ ನನ್ನ ತಂಗಿ ಕುತ್ತಿಗೆ ತಾಳಿ ಕಟ್ಟು ಅಂತ ಇವನ್ ಕೊರಳ ಪಟ್ಟಿ ಇಟ್ಕೊಂಡು ಕೇಳ್ತಿರ್ಲಿಲ್ವಾ ನೀನು ಯಾಕೆ ರಾಧಿಕಾ ಸುಮ್ಮನೆ ನಿಂತಿದ್ಯಾ ಗಮ್ಯಂಗೆ ನಾವು ಬೇರೆ ಹುಡುಗನ ನೋಡ್ಬಿಟ್ಟು ಮದುವೆ ಮಾಡೋಣ ಆದ್ರೆ ಈ ದೀಕ್ಷಾ ಪಾಪದ ಹುಡುಗಿ ಇಲ್ಲಿ ನಿಂತಿದಾನಲ್ಲ ವಿಘ್ನೇಶ್ ಇವನ್ನ ನಂಬಿ ಮೋಸ ಹೋಗಿದ್ದಾಳೆ ಹಾಗೆ ನೋಡಿದ್ರೆ ದೀಕ್ಷನ್ ಕುತ್ತಿಗೆಗೆ ವಿಘ್ನೇಶ್ ತಾಳಿ ಕಟ್ಟೋದೇ ನ್ಯಾಯ ಗಮ್ಯಂಗ್ ಬೇರೆ ಹುಡುಗನ ನೋಡಿ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮದುವೆ ಮಾಡೋಣ ಸಾಕು ನಿಲ್ಸೋ ಕಾಶಿ ವಿಷಯ ಗೊತ್ತಿಲ್ಲದೆ ಏನೋ ಮಾತಾಡಬೇಡ ಅಮ್ಮ ಇನ್ನು ಯಾವ ವಿಷಯ ಗೊತ್ತಾಗಬೇಕು ನೀನೇ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ನೋಡಮ್ಮ ಏ ವಿಘ್ನೇಶ್ ಮರ್ಯಾದೆಯಿಂದ ದೀಕ್ಷನ್ ಕುತ್ತಿಗೆಗೆ ತಾಳಿ ಕಟ್ಟು ಏ ಕಾಶಿ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಈಗ ಕಂಡವ್ರ ಮಾತು ಕಟ್ಕೊಂಡು ನೀನೇ ನಮ್ಮ ಗಮ್ಯನ್ ಜೀವನನ ಹಾಳು ಮಾಡಬೇಡ ನೋಡಿದ್ರೇನ್ರಿ ಕಂಡವರು ಅಂತ ನಮಗೆ ಟಾಂಟ್ ಕೊಡ್ತಿದ್ದಾಳೆ ಏ ರಾಧಿಕಾ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ನಾನು ಹೇಳೋದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ತಾನೆ ಇದ್ಯಾ ಓ ಹೌದಾ ಇಷ್ಟೆಲ್ಲ ಹಾರಾಡ್ತಿದ್ದೀರಲ್ಲ ನಿಮ್ಮ ಮಗಳು ಪ್ರೆಗ್ನೆಂಟ್ ಅನ್ನೋದಕ್ಕೆ ಏನ್ರೀ ಸಾಕ್ಷಿ ಇದೆ ಸಾಕ್ಷಿ ತಾನೆ ಏ ಕೊಡೋದನ್ನ ತಗೋ ನೋಡ್ಕೋ ಸುಳ್ಳು ರಿಪೋರ್ಟ್ ನೀವು ಯಾವುದೋ ಒಂದು ಕ್ಲಿನಿಕ್ ಹೋಗ್ಬಿಟ್ಟು ಒಂದು ಸುಳ್ಳು ರಿಪೋರ್ಟ್ ತಗೊಂಡ್ಬಿಟ್ರೆ ಅದನ್ನೆಲ್ಲ ನಾವು ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲಿ ನಾನೇ ಚೆಕ್ ಮಾಡ್ತೀನಿ ಬಾಮ ಇಲ್ಲಿ ನೀನು ನಿನ್ನ ತಂಗಿನ ಕಾಪಾಡೋದಕ್ಕೆ ಸುಳ್ಳು ಹೇಳಿದ್ರೆ ನಾನು ನಂಬಿಡ್ತೀನಾ ಎಕ್ಸ್ಕ್ಯೂಸ್ ಮೀ यार सर नहीं वो? यार नहीं वो? सर नन गौतम अंता वंदु प्राइवेट आस्पत्रेली चीफ डॉक्टर आगी केलस माड्ता इदीनि इल्ल केलवरिगे नानु यारु अंत गोत्तु हागे राधिका कूड नम्म आस्पत्रेली नर्स आगी केलस माड्तिद्दाळे इल्ल आग्तिरो समस्येगळन्न कन्फ्यूषन्गळन्न नानु दूरदल्ले निंत्कोंಡು नोड्ता इद्दीनि यह हुड़गी प्रेग्नेंट आगिदो इल्वो अंत सिंपल टेस्ट माड़ी 2 निमिषदल्लि नानु हेळ्ತೀನಿ अय्यय्यो इवनु दीक्षा प्रेग्नेंट अल्ल अंत हेळिबिट्रे 1 निमिष बाम्मा ಈ ಹುಡುಗಿ ಪ್ರೆಗ್ನೆಂಟ್ ಆಗಿಲ್ವಲ್ಲ ಆದ್ರೆ ಇದನ್ನ ಇವಾಗಲೇ ಹೇಳಿಬಿಟ್ರೆ ರಾಧಿಕಾ ಅವಳ ತಂಗಿ ಮದುವೆನ ಈಜಿಯಾಗಿ ಮಾಡಿಬಿಡ್ತಾಳೆ ನಾನು ಈ ವಿಷಯನ ತಿರುಚಿ ಹೇಳಬೇಕು ಹೋಗಮ್ಮ ಇನ್ಸ್ಪೆಕ್ಟರ್ इवर हेल्ती सत्य यह हुड़गी प्रेग्नेंट ಡಾಕ್ಟರ್ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಇದರಿಂದ ಇವನಿಗೆ ಏನು ಲಾಭ ಏನು ರಾಧಿಕಾ ಇವಾಗ ಏನು ಹೇಳ್ತೀಯಾ ನೀನ್ ಕೆಲಸ ಮಾಡ್ತಿರೋ ನಿಮ್ಮ ಹಾಸ್ಪಿಟಲ್ ಚೀಫ್ ಡಾಕ್ಟರ್ ಹೇಳಿದ್ರಲ್ವಾ ಸತ್ಯ ಗೊತ್ತಾದ ಮೇಲೂ ಇವನಿಗೆ ನಮ್ಮ ಗಮ್ಯನ ಕೊಟ್ಬಿಟ್ಟು ಹೇಗೆ ಮದುವೆ ಮಾಡೋದು ಕಾಶಿ ಏ ಫ್ರಾಡೋ ಒಳ್ಳೆ ಮಾತಲ್ಲಿ ದೀಕ್ಷನ್ ಕುತ್ತಿಗೆ ತಾಳಿ ಕಟ್ಟಿ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಹೋಗೋ ಇಲ್ಲ ಅಂದ್ರೆ ನಾನೇ ನಿನ್ನ ಸಾಯಿಸಾಕ್ಬಿಡ್ತೀನಿ ಲೋ ವಿಘ್ನೇಶ್ ಏನು ಇದೆಲ್ಲ ಅಮ್ಮ ಸತ್ಯವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ ಏ ರಾಧಿಕಾ ನನ್ನ ಕೆಲಸ ಇಷ್ಟೊಂದು ಈಜಿಯಾಗಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಮ್ಮ ಇಷ್ಟೆಲ್ಲ ಆದ್ಮೇಲೂ ನಾವು ಯಾಕಮ್ಮ ಇಲ್ಲಿ ಇರಬೇಕು ಬನ್ನಿ ಹೋಗೋಣ ಎತ್ತು ಮಗನ ನೆಟ್ಟಿಗೆ ಬೆಳೆಸೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರು ದುರಾಂಕಾರಕ್ಕೇನು ಕಮ್ಮಿ ಇಲ್ಲ ನಾವು ಕೊಟ್ಟಿರೋ ವರದಕ್ಷಿಣೆ ತಂದು ಬಿಸಾಕಿ ನಾವು ಹೊರಡ್ತೀವಿ ಕಾಶಿ ಏನೇನು ಮಾತಾಡಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅಮ್ಮ ಏನಮ್ಮ ನೀನು ಇಷ್ಟೆಲ್ಲ ಆದ್ಮೇಲೂ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ಯಾ ಈ ಮದ್ವೆನೂ ಬೇಡ ಇವ್ರ ಸಹವಾಸನೂ ಬೇಡ ನಮ್ಮ ಕಡೆ ಸಂಬಂಧಿಕರೆಲ್ಲ ಬನ್ನಿ ಹೋಗೋಣ ಅಯ್ಯೋ ದೇವ್ರೆ ಪ್ರೆಗ್ನೆಂಟ್ ಆಗಿರೋದು ಗಮ್ಯ ಕಾಶಿ ಯಾಕಪ್ಪ ಹೀಗಾಡ್ತಿದ್ದಾನೆ ಸುಮ್ಮನೆ ತೊಂದರೆ ಕೊಡ್ತಾ ಇಲ್ಲೇ ನಿಂತಿದ್ರೆ ಇಡೀ ನಿಮ್ಮ ಫ್ಯಾಮಿಲಿನೇ ಅರೆಸ್ಟ್ ಮಾಡಬೇಕಾಗತ್ತೆ ಮೊದಲು ಹೊರಡಿ ಇಲ್ಲಿಂದ. ರೀ ಅವರು ಹೋದ್ರೆ ಹೋಗ್ಲಿ, ಇಲ್ಲಾಂದ್ರೆ ಇಲ್ಲೇ ಇದ್ ಸಾಯ್ಲಿ. ಮುಹೂರ್ತ ಟೈಮ್ ಮೀರೋಗ್ತಿದೆ, ಮೊದಲು ನಮ್ಮ ಮಗಳು ಕುತ್ತಿಗೆ ತಾಳಿ ಕಟ್ಟೋಣ ಬನ್ನಿ. ದೀಕ್ಷಾ ನೀನ್ ಬಾ. ವಿಘ್ನೇಶ್ ಇನ್ನು ಏನ್ ನೋಡ್ತಾ ನಿಂತಿದ್ಯಾ? ಬಿಡೋಣ ಅವನಿಗೆ. ನಡೀತಾ ಇದೆಯಮ್ಮ ಇಲ್ಲಿ, ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಮಾವ ಬಿಡಿ ಮಾವ, ಮಾವ ನನ್ನ ಮಾತು ಕೇಳಿ ಮಾವ, ಮಾವ ಬಿಡಿ ಮಾವ, ಉತ್ಕೊಳ್ಳೋ ಉತ್ಕೊಳ್ಳೋ ಕೇಳಿ ಮಾವ. ಏಯ್ ಏಯ್ ಹೋಗೆ ಆ ಕಡೆ, ಹೋಗೆ ಆ ಕಡೆ. ಕೂತ್ಕೊಮ್ಮ ಕೊಡೆಯಲ್ಲಿ. ಕಟ್ಟ ಏ ವಿಘ್ನೇಶ್, ಕಟ್ಟ ಕಟ್ಟುತ್ತೀಯ ಇಲ್ವಾ?